ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಕಪೇರ್ನೋಮು ಪರಲೋಕಕ್ಕೆ ಏರಿಸಲ್ಪಟ್ಟಿರುವುದು ರಿಪ್ರಿಂಟ್ ಪುಟ ತ್ರೀ ಸೆವೆನ್ ಟೂ ಸಿಕ್ಸ್ ಪುಟದ ಸಂಖ್ಯೆ ನೂರ ನಲವತ್ತ್ಮೂರು ನೂರ ನಲವತ್ತ ನಾಲ್ಕು ನೀನು ಯಾರೆಂಬುವುದನ್ನು ನಾನು ಬಲ್ಲೆನು ಏಸು ಮಾತನಾಡುತ್ತಿರುವಾಗಲೋ ಅಥವಾ ಬಹುಶಃ ಆತನ ವಾಕ್ಯೋಪದೇಶ ದೇಶದ ಅಂತ್ಯದಲ್ಲಿಯೋ ಮಂದಿರದಲ್ಲಿದ್ದವರಿಗೆ ಮುಂದಿನ ಮಾತುಗಳನ್ನು ಕೇಳಿ ಆಶ್ಚರ್ಯವಾಯಿತು ಆ ನಜರೇತಿನ ಏಸುವೆ ನಮಗೊಡವೆ ನಿನಗೇಕೆ ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ ನಿನ್ನನ್ನು ಬಲ್ಲೆನೋ ನೀನು ದೇವರು ಪ್ರತಿಷ್ಠಿಸಿದವನೇ ಹೀಗೆ ಮಾತನಾಡಿದವನು ಒಬ್ಬ ದೆವ್ವ ಹಿಡಿದವನಾಗಿದ್ದನು ಈ ದಿನದಲ್ಲಿ ಅವನು ಹುಚ್ಚು ಹಿಡಿದ ಮನುಷ್ಯನೆಂದು ಕರೆಯಲ್ಪಟ್ಟು ಅವನು ಬುದ್ಧಿ ಆಶ್ರಮದಲ್ಲಿ ಇರಬೇಕಾದವನೆಂದು ಹೇಳಲ್ಪಟ್ಟಿರುವನು ಎಲ್ಲ ವಿಧವಾದ ಮಾನಸಿಕ ಅಸ್ವಸ್ಥತೆಯು ದೆವ್ವ ಪೀಡಿತವೆಂದು ನಾವು ಹೇಳುವುದಿಲ್ಲ ಈಗ ನಾವು ಪರಿಶೀಲನೆ ಮಾಡುತ್ತಿರುವ ವಿಷಯದಲ್ಲಿದ್ದಂತೆ ಮಾನಸಿಕ ಅಸ್ವಸ್ಥರೆಲ್ಲರೂ ದುರಾತ್ಮ ಪೀಡಿತರಲ್ಲ ಮೆದುಳಿಗೆ ರೋಗ ತಗಲಿದವರ ಸಂಗತಿಗಳೂ ಇವೆ ಆದರೆ ಬುದ್ಧಿ ಭ್ರಮಣೆಯಾಗಿರುವುದೆಂದು ನಡೆಸಿಕೊಳ್ಳುತ್ತಿರುವವರಲ್ಲಿ ಅರ್ಧ ಭಾಗದ ಜನರು ಪೂರ್ಣವಾಗಿ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಭಾಗದವರು ದೆವ್ವ ಪೀಡಿತರಾಗಿರುವುದು ಅಂದರೆ ಅವರ ಮನಸ್ಸನ್ನು ಆವರಿಸಿ ಕಾಡುತ್ತಿರುವುದು ಬಹು ಸ್ಪಷ್ಟವಾಗಿದೆ ನಾವು ಬೇರೆ ಲೇಖನಗಳಲ್ಲಿ ತೋರಿಸಿಕೊಟ್ಟಿರುವ ಹಾಗೆ ಮನುಷ್ಯರನ್ನು ಹೀಗೆ ವಶ ಮಾಡಿಕೊಳ್ಳುವ ದುರಾತ್ಮಗಳು ಅಥವಾ ದೆವ್ವಗಳು ಒಂದು ಕಾಲದಲ್ಲಿದ್ದ ದೇವದೂತರುಗಳಾಗಿದ್ದರು ಅಂದರೆ ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸ ಸ್ಥಾನವನ್ನು ಬಿಟ್ಟ ದೇವದೂತರು ಆದರೆ ಅವರು ನೋಹನ ದಿನದಲ್ಲಿ ಪಾಪ ಮಾಡಿ ದೇವಾನುಗ್ರಹದಿಂದ ಬಿದ್ದು ಹೋದರು ಮತ್ತು ಅಲ್ಲಿಂದೀಚೆಗೆ ಅವರು ನ್ಯಾಯ ತೀರ್ಪಿನ ಮಹಾದಿನದವರೆಗೆ ಕತ್ತಲೆಯೊಳಗೆ ಇಡಲ್ಪಟ್ಟಿರುವರು ಆ ಸಾವಿರ ವರ್ಷ ಆಳ್ವಿಕೆಯ ದಿನದಲ್ಲಿ ಏಸುವು ಮತ್ತು ಮಹಿಮೆಯಲ್ಲಿರುವ ಸಭೆಯು ಕೂಡಿ ಕ್ರಿಸ್ತನೆಂಬ ಹೆಸರನ್ನು ಪಡೆದವರಾಗಿ ಮನುಷ್ಯರಿಗೆ ನ್ಯಾಯ ವಿಚಾರಣೆಯ ಅಥವಾ ನ್ಯಾಯ ತೀರ್ಪಿನ ಅವಕಾಶ ಅನುಗ್ರಹಿಸುವುದು ಮಾತ್ರವಲ್ಲದೆ ಆ ಬಿದ್ದು ಹೋದ ದೇವದೂತರಿಗೂ ಅವಕಾಶವನ್ನು ಅನುಗ್ರಹಿಸುವರು ಈ ಮಧ್ಯದಲ್ಲಿ ಅವರು ಅಂದರೆ ಬಿದ್ದು ಹೋದ ದೇವದೂತರು ಮಾನವರ ಸಂಪರ್ಕ ಮಾಡಿ ಅವರ ಮನಸ್ಸುಗಳನ್ನು ವಶ ಮಾಡಿಕೊಂಡು ಅವರನ್ನು ತಮ್ಮ ಅಧೀನದಲ್ಲಿಟ್ಟುಕೊಳ್ಳುವ ಪ್ರಯತ್ನವು ಸತತವಾಗಿ ನಡೆಯುತ್ತಿರುವಂತೆ ಕಾಣುತ್ತದೆ ಸತ್ಯವೇದ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಎರಡು ಭಾಗಗಳ ಪರ್ಯಂತರವಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವರು ಬೇತಾಳಿಕರಲ್ಲಿ ವಿಚಾರಿಸುವುದು ಸತ್ತವರ ಆತ್ಮಗಳನ್ನು ಸಂಪರ್ಕಿಸುವುದು ಮುಂತಾದ ಎಲ್ಲ ವಿಧವಾದ ದುರಾತ್ಮ ಸಂಪರ್ಕಗಳ ವಿರುದ್ಧವಾಗಿ ಅವುಗಳನ್ನು ಮಾಡದಂತೆ ಎಚ್ಚರಿಕೆ ನೀಡಲಾಗಿರುವುದು ಏಕೆಂದರೆ ಅವು ದೆವ್ವಗಳಿಗೆ ಅಂದರೆ ಸೈತಾನನಿಗೆ ಸಂಬಂಧಪಟ್ಟವುಗಳು ಇದನ್ನು ಮತ್ತು ಹೇಳುವುದು ನಮ್ಮ ಕರ್ತವ್ಯವಾಗಿದೆ ಯಾಕೆಂದರೆ ಇವುಗಳ ಪ್ರಭಾವಗಳ ಹಿಂದೆ ಇದ್ದುದಕ್ಕಿಂತಲೂ ಈ ದಿನದಲ್ಲಿ ಬಹು ಅಧಿಕವಾಗಿ ಕಾರ್ಯ ನಡೆಸುತ್ತಿರುವುದು ಇದು ಮಾತ್ರವಲ್ಲದೆ ಈ ನಮ್ಮ ದಿನಗಳಲ್ಲಿ ಕ್ರೈಸ್ತ ಸಮುದಾಯದ ಮೇಲೆ ಬರಲಿರುವ ಮಹಾದಂಡನೆಯ ತೀರ್ಪಿನ ಒಂದು ಭಾಗವಾಗಿ ಇಂಥವುಗಳ ಪ್ರಭಾವಗಳು ಹೆಚ್ಚು ಹೆಚ್ಚಾಗಿ ಕಾರ್ಯ ಮಾಡುತ್ತಾ ಮುಂದಿನ ಹತ್ತಿರದ ದಿನಗಳಲ್ಲಿ ಅಧಿಕವಾಗಿ ಬಲಗೊಳ್ಳುತ್ತಾ ಹೋಗುವುದೆಂದು ಸತ್ಯವೇದದಲ್ಲಿ ತೋರಿಸಲಾಗಿರುವುದು ಅಮೆರಿಕದಲ್ಲಿ ಆಗಲಿ ಅಥವಾ ಯುರೋಪಿನಲ್ಲಿಯಾಗಲಿ ಇರುವುದಕ್ಕಿಂತಲೂ ಆತ್ಮೀಕವಾದವು ಆಸ್ಟ್ರೇಲಿಯಾದಲ್ಲಿ ಹೆಚ್ಚು ಪ್ರಗತಿ ಹೊಂದಿ ಪ್ರಬಲವಾಗಿರುವುದಾದರೂ ಅದು ಎಲ್ಲೆಲ್ಲಿಯೂ ರಭಸವಾಗಿ ದಾಕುಗಾಲನ್ನು ಹಾಕುತ್ತಾ ಬರುತ್ತಿರುವುದಾಗಿ ನಮಗೆ ತಿಳಿದು ಬಂದಿದೆ ನಮ್ಮ ಪಾಠದಲ್ಲಿ ತೀರ್ಮಾನಿಸಲಾದ ದೆವ್ವಕ್ಕೆ ಮೆಸಿಯನ ಬರುವಿಕೆಯಲ್ಲಿ ಎಲ್ಲ ದುಷ್ಟತನವನ್ನು ರದ್ದುಪಡಿಸಿ ನಾಶಗೊಳಿಸಲಾಗುವ ಲಾಗುವುದೆಂಬ ಆಲೋಚನೆಯಿದ್ದಂತೆ ಕಾಣುತ್ತದೆ ದೆವ್ವಗಳಿಗೆ ಮೆಸ್ಸಿಯನ ಅಧಿಕಾರ ತೋರ್ಪಡಿಸುವ ಸಮಯವೂ ಇನ್ನೂ ಮುಂದಿರುವುದೆಂಬ ಸ್ವಲ್ಪಮಟ್ಟಿನ ತಿಳುವಳಿಕೆ ಅಥವಾ ಮುನ್ಸೂಚನೆ ಇದ್ದಂತೆ ಒಂದು ವಿವರಣೆ ಹೇಳುವುದು ಕಾಲಕ್ಕೆ ಮೊದಲೇ ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ ಒಂದು ದುರಾತ್ಮವು ನಮ್ಮನ್ನು ಕಾಡುವುದಕ್ಕೆ ಬಂದೆಯಾ ಎಂದು ಕೂಗಿಕೊಂಡಂತೆ ಸತ್ಯವೇದದ ಬೇರೊಂದು ಭಾಗದಲ್ಲಿ ಸೂಚಿತವಾಗಿರುವುದು ಕಾಡುವುದು ಎಂಬ ಶಬ್ದವು ಈ ಸಂದರ್ಭದಲ್ಲಿ ಶಿಕ್ಷೆ ನೀಡಲು ಪಡುವುದು ಎಂಬುವುದನ್ನು ಸೂಚಿಸುತ್ತದೆ ಆ ಸಮಯದವರೆಗಿದ್ದ ಪವಿತ್ರಾತ್ಮ ಪ್ರೇರಿತವಾದ ಲೇಖಕರು ಬಿದ್ದುವಾದ ದೇವದೂತರಿಗೆ ವಿಧಿಸಲಾಗುವ ಶಿಕ್ಷೆಯ ಸ್ವರೂಪವನ್ನು ತಿಳಿಸಿಲ್ಲವೆಂಬುವುದನ್ನು ಹಾಗೂ ಮುಂದಿನ ಲೇಖಕರು ಅದು ಅವರ ನಾಶನವೆಂಬುವುದನ್ನು ಕೇವಲ ಊಹಿಸಿ ಬರೆದಿರುವರೆಂಬುವುದನ್ನು ನಾವು ಖಚಿತ ಮಾಡಿಕೊಳ್ಳಬಹುದು ಅಪೋಸ್ತಲನಾದ ಪೇತ್ರನು ಪರೋಕ್ಷವಾಗಿ ಸೂಚಿಸಿರುವಂತೆ ಪಾಪ ಪರಿಹಾರ ಸಂಬಂಧದ ಯಜ್ಞಾರ್ಪಣೆಯಾದ ನಮ್ಮ ಕರ್ತನ ಮರಣ ಮತ್ತು ದೈವಶಕ್ತಿಯ ಮೂಲಕವಾದ ಆತನ ಪುನರುತ್ಥಾನಗಳನ್ನು ಬಿದ್ದು ಹೋದ ದೇವದೂತರು ಸಾಕ್ಷಿಯಾಗಿದ್ದು ನೋಡಿದಾಗ ಅವರು ಹಿಂದೆ ಅರಿಯಲಾಗದಿದ್ದ ಮಾನವರ ಪರವಾಗಿ ತೋರಿಬಂದ ದೇವರ ಪ್ರೀತಿ ಮತ್ತು ಶಕ್ತಿಯನ್ನು ಅರ್ಥ ಮಾಡಿಕೊಡುವರು ಮನುಷ್ಯರಿಗೆ ನಿಗದಿತವಾದ ಸಮಯದಲ್ಲಿ ದೇವರ ಕರುಣೆಯು ತೋರಿಸಲಾಗುವುದೆಂಬ ಆಲೋಚನೆಯು ತಮ್ಮವರಲ್ಲಿ ಮಾನಸಾಂತರ ಪಟ್ಟ ಕೆಲವರೂ ಸಹ ಕ್ರಿಸ್ತನ ಮೂಲಕವಾಗಿ ದೇವರ ಕರುಣೆಯಲ್ಲಿ ಪಾಲನ್ನು ಹೊಂದುವರೆಂಬ ನಿರೀಕ್ಷೆಗೆ ಆಧಾರವನ್ನು ನೀಡಿದ್ದಿತ್ತು ಮತ್ತು ಇದು ನಿಜವಾಗಿಯೂ ದೇವರ ಯೋಜನೆಯಲ್ಲಿನ ಒಂದು ಭಾಗವಾಗಿರುವುದು ಏಕೆಂದರೆ ಕೇವಲ ಪರಿಪೂರ್ಣತೆಯಿಂದ ಬಿದ್ದು ಹೋದ ಮನುಷ್ಯರು ಮಾತ್ರವಲ್ಲದೆ ಬಿದ್ದು ಹೋದ ದೇವದೂತರು ಸಹ ಆತನ ಪ್ರತ್ಯಕ್ಷತೆಯ ಆ ರಾಜ್ಯದಲ್ಲಿ ನ್ಯಾಯ ತೀರುವಿಕೆಗೆ ಅಥವಾ ಪರೀಕ್ಷೆಗೆ ಒಳಗಾಗಬೇಕಿರುವುದು ನಮ್ಮ ಕರ್ತನು ಈ ದೈವ್ ದೆವ್ವಕ್ಕೆ ಆ ಮನುಷ್ಯನನ್ನು ಬಿಟ್ಟು ಹೋಗಬೇಕೆಂದು ಅಂದರೆ ಆತನ ಮನಸ್ಸು ಮತ್ತು ದೇಹಗಳ ಮೇಲಿನ ತನ್ನ ಹಿಡಿತವನ್ನು ಬಿಡಬೇಕೆಂದು ಆಜ್ಞಾಪಿಸಿದನು ಏಸುವು ಹೊಂದಿದ್ದ ಅಧಿಕಾರವನ್ನು ಪ್ರತಿರೋಧಿಸಲು ಆ ದೆವ್ವಕ್ಕೆ ಶಕ್ತಿ ಇರಲಿಲ್ಲ ಆದರೂ ಆ ಮನುಷ್ಯನನ್ನು ಬಿಟ್ಟು ಹೋಗುವಾಗ ಅವನನ್ನು ಬಹುವಾಗಿ ಒದ್ದಾಡಿಸಿ ಯಾತನೆ ನೀಡಲು ಅದಕ್ಕೆ ಅಡ್ಡಿ ಇರಲಿಲ್ಲ ದೆವ್ವವು ಆ ಮನುಷ್ಯನನ್ನು ಗುಂಪಿನ ಮಧ್ಯದಲ್ಲಿ ನೆನಕುರುಳಿಸುತ್ತೆಂದು ಲೂಕನು ಹೇಳಿರುವನು ಹೀಗೆ ಪ್ರತಿಯೊಂದು ರೀತಿಯಲ್ಲೂ ಈ ದುರಾತ್ಮಗಳ ಕೆಟ್ಟ ಗುಣಗಳು ವ್ಯಕ್ತವಾಗಿರುವವು ಈ ವಿಧವಾದ ಮನಸ್ಸನ್ನು ಆವರಿಸುವುದಾಗಲಿ ಅಥವಾ ವಶೀಕರಿಸಿಕೊಳ್ಳುವುದಾಗಲಿ ಪವಿತ್ರಾತ್ಮನಲ್ಲಿ ಇರುವುದಿಲ್ಲ ದೇವರು ಮಾನವ ಕುಲದ ಪ್ರತಿಯೊಬ್ಬನಲ್ಲಿರುವ ವ್ಯಕ್ತಿತ್ವಗಳಿಗೆ ಮನ್ನಣೆ ನೀಡಿದ್ದು ಅವುಗಳಲ್ಲಿ ಮಧ್ಯ ಪ್ರವೇಶಿಸುವುದಿಲ್ಲ ಇಲ್ಲವೇ ಪರಿಶುದ್ಧರಾದ ದೇವದೂತರು ಸಹ ಹೀಗೆ ಮಧ್ಯ ಪ್ರವೇಶಿಸುವುದಿಲ್ಲ ದೇವರು ತನ್ನ ಪರಿಶುದ್ಧಾತ್ಮನ ಮೂಲಕ ಕಾರ್ಯ ನಡೆಸಿದನು ದೆವ್ವಗಳಂತೆ ಮನಸ್ಸನ್ನು ಅಧೀನ ಮಾಡಿಕೊಂಡು ವಿವೇಚನಾ ಶಕ್ತಿಯನ್ನು ಕಿತ್ತು ಹಾಕುವುದಿಲ್ಲ ಆದರೆ ಅದಕ್ಕೆ ಬದಲಾಗಿ ಮನಸ್ಸಿಗೆ ಒಪ್ಪುವ ಹಾಗೆ ವಿವೇಚನಾ ಶಕ್ತಿಯ ಅನುಸಾರವಾಗಿ ಕಾರ್ಯ ನಡೆಸುವನು ಯೇಸುವಿನಲ್ಲಿ ಪೂರ್ಣವಾಗಿ ಪ್ರತಿಷ್ಠಿತನಾಗಿ ನಂಬಿಕೆಯಲ್ಲಿರುವವನು ಪವಿತ್ರಾತ್ಮವನ್ನು ಪಡೆಯಬಹುದು ಮತ್ತು ಅವನು ತನ್ನ ನಡೆ ನುಡಿ ಆಲೋಚನೆಗಳ ಮೂಲಕವಾಗಿ ಕರ್ತನಲ್ಲಿ ಬಳಕೆಯಾಗಿ ಆತನ ಮಹಿಮೆಯುಳ್ಳ ಸಂಬಂಧದಲ್ಲಿ ಮುಂದುವರದಷ್ಟು ಇದನ್ನು ಹೆಚ್ಚು ಹೆಚ್ಚಾಗಿ ಅಧಿಕವಾಗಿ ಪಡೆಯಬಹುದು ಆದರೆ ದೇವರ ಮಾನ್ಯವಾದ ಚಿತ್ತಕ್ಕೆ ವಿರೋಧವಾಗಿ ತನ್ನ ಸ್ವಇಚ್ಛೆ ಅನುಸಾರ ನಡೆಯುತ್ತಾ ದೈವ ಉಪದೇಶವನ್ನಾಗಲಿ ಅಥವಾ ದೈವ ದೈವ ನಿಯಮಗಳನ್ನಾಗಲಿ ಯಾವುದೇ ಪ್ರಮಾಣದಲ್ಲಿ ಅಲಕ್ಷ್ಯ ಮಾಡುವುದಾದರೆ ಅದೇ ಪ್ರಮಾಣದಲ್ಲಿ ದೇವರ ಆತ್ಮನು ಸ್ವಬುದ್ಧಿಯುಳ್ಳ ಆತನೂ ಆಗಿರುವ ಪವಿತ್ರಾತ್ಮವನ್ನು ನಂದಿಸಿಕೊಳ್ಳುವುದು ಖಚಿತವಾಗುತ್ತದೆ ಆತ್ಮವನ್ನು ಬಲವಂತವಾಗಿ ಹೇರಲಾಗುವುದಿಲ್ಲ ಆದರೆ ಇದು ಒಬ್ಬರಲ್ಲಿ ನೆಲೆಯಾಗಿದ್ದು ವೃದ್ಧಿಯಾಗಬೇಕಿದ್ದರೆ ಅದನ್ನು ಆದರದಿಂದ ಸ್ವೀಕರಿಸಿ ಹಿಡಿದಿಟ್ಟುಕೊಂಡು ಅದನ್ನು ಇಷ್ಟಪಡುವವರಾಗಬೇಕು